ಹಾಯ್ ಫ್ರೆಂಡ್ಸ್, ಸೊ ಇವತ್ತು ಒಂದು ಅಮೇಝಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟು ದಿವಸ ವೆಯ್ಟ್ ಲಾಸ್ ಆಗಿರೋರ್ದು ಮತ್ತು ವೆಯ್ಟ್ ಲಾಸ್ ಆಗಿರೋ ವಿಡಿಯೋ ನೋಡ್ತಿದ್ರಿ, ಮತ್ತು ವೆಯ್ಟ್ ಲಾಸ್ ಆಗಿರೋರಿಂದನೂ ಇಂಟರ್ವ್ಯೂ ಎಲ್ಲ ಆಗಿತ್ತು ಲಾಸ್ಟ್ ಟೈಮು. ಈ ಸಲ ಒಂದು ತುಂಬ ದಿವಸದಿಂದ ತುಂಬ ಜನ ಕೇಳ್ತಿದ್ರು, ಬರೀ ವೆಯ್ಟ್ ಲಾಸ್ದೇ ಟಿಪ್ಸ್ ಹೇಳ್ತಿದ್ರೆ ವೆಯ್ಟ್ ಲಾಸ್ ಆಗಿರೋರ್ದೇ ತೋರಿಸ್ತಾ ಇದ್ದೀರಾ, ವೆಯ್ಟ್ ಗೇನ್ ಆಗಿರೋರು ಇಲ್ವಾ ಅಂತ. ಇವತ್ತು ವೆಯ್ಟ್ ಗೇನ್ ಆಗಿರೋರನ್ನ ನಾನು ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಬಟನ್ ಕ್ಲಿಕ್ ಮಾಡಿ, ಇಷ್ಟ ಆದ ಲೈಕ್ ಕೊಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಸೊ ಈಗ ಒಬ್ಬರನ್ನ ಮಾತಾಡಿಸ್ತೀನಿ, ಯಾಕಂದ್ರೆ ಅವರು ಬೇರೆ ಯಾರೂ ಅಲ್ಲ, ನನ್ನ ಸಿಸ್ಟರೇ. ಸೊ ನಾನು ಕೂಡ 16 ಕೆಜಿ ವೆಯ್ಟ್ ಗೇನ್ ಆಗಿದ್ದೀನಿ, ಜೊತೆಗೆ ನನ್ನ ಸಿಸ್ಟರು ಕೂಡ. ಅವರು ಎಷ್ಟು ಕೆಜಿ ವೆಯ್ಟ್ ಗೇನ್ ಆಗಿದ್ದಾರೆ, ಕೆಜಿ ವೆಯ್ಟ್ ಗೇನ್ ಆಗೋದಕ್ಕೆ ಎಷ್ಟು ಹೆಲ್ಪ್ ಆಯಿತು ಕೋಚಿಂದ, ಯಾಕಂದರೆ ನಿಮಗೆ ಪ್ರಾಡಕ್ಟ್ಸ್ ಇರೋದ್ರ ಜೊತೆಗೆ ಕೋಚಿಂಗ್ ಇದ್ದರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಅವ್ರ ಬಾಯಲ್ಲಿ ಕೇಳೋಣ, ಸರಿನಾ? ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಮೇಡಮ್. ಹಾಯ್, ನಾನು ನಿಶ್ಚಿತ. ಆ್ಯಕ್ಚುಲಿ ನಾನು ಬಂದು ಸಿರ್ಸಿಯವಳು, ಇಲ್ಲಿಗೆ ಬಂದಿರೋದು ಇವಾಗ ನನ್ನ ಆ್ಯಕ್ಚುಲಿ ನನ್ನ ಭಾವನೆ. ನಾನು ಆಲ್ರೆಡಿ 43 ಗೇನ್ ವೇಟ್ ಇದ್ದೆ, ಸೊ ಇವಾಗ ನಾನು 54, ನಾರ್ಮಲಿ 10 to 11 kg ನಾನು ಇನ್ಕ್ರೀಸ್ ಆಗಿದ್ದೀನಿ, ಗೇನ್ ಆಗಿದ್ದೀನಿ. ಇದಕ್ಕೆ ರೀಸನು ಅವ್ರದ್ದು ಪ್ರಾಡಕ್ಟ್ ನನಗೆ ಕೊಟ್ಟಿರೋ ಸಜೆಷನ್ನು. ಸೊ ಆ ಕೋಚಿಂಗ್ ಕೂಡ ನಾನು ಅಲ್ಲಿ ಸಿರ್ಸಿದ್ದು, ಆನ್ಲೈನ್ ಕೋಚಿಂಗ್ ನಾನು ತೊಗೊಂಡು ಇವಾಗ ಗೇನ್ ತೊಗೊಂಡಿದ್ದೀನಿ. ಇನ್ನು 2 kg ನಾನು ಗೇನ್ ತೊಗೊಂಡ್ರೆ ಐಡಿಯಲ್, ನಾರ್ಮಲ್ ಅವ್ರ ಎವರೇಜಿಗೆ ನಾನು ಬರ್ತೀನಿ. ಸೊ ಇದರಿಂದ ನೆಕ್ಸ್ಟು ಸ್ಕಿನ್ ಎಲ್ಲ ಚೆನ್ನಾಗಿ ಗ್ಲೋ ಆಗಿದೆ, ಒಳ್ಳೆ ರಿಸಲ್ಟ್ ಇದೆ. ಸೊ ಮುಂಚೆ ಹೇಗಿದ್ರಿ? ಫೋಟೋ ಬರುತ್ತಾ? ಫೋಟೋ ನೋಡ್ತಾ ಇದ್ದೀರಲ್ವಾ? ಸೊ ಹೀಗೆ ಇದ್ದಿದ್ದವರು. ಸೊ ಮುಂಚೆ ಮುಂಚೆ ಫೋಟೋದಲ್ಲಿ ಇದ್ದಂಗೆ ನೀವು ಯಾವಾಗ ಏನೇನು ಸಫರ್ ಪಡ್ತಿದ್ರಿ, ಮತ್ತು ಇವಾಗ ತುಂಬ ಫ್ರೆಂಡ್ಸ್ ಇದರಲ್ಲೆಲ್ಲ ರೇಗಿಸ್ತಾ ಇರ್ತಾರೆ, ಸೊ ಅದೆಲ್ಲ ಹೆಂಗೆ ಅನಿಸುತ್ತೆ? ಅದೇ, ಅವಾಗಿಗೂ ಇವಾಗ ಕಂಪೇರ್ ಮಾಡಿದ್ರೆ ಇವಾಗ ಡಿಫ್ರೆಂಟ್ ಟೈಪ್ ಆಗಿ ಡ್ರೆಸ್ಸನ್ನು ಮಾಡ್ಬೋದು. ಅವಾಗ ತುಂಬ ಸ್ಮಾಲ್ ಡ್ರೆಸ್ಗಳನ್ನ ವಿಯರ್ ಮಾಡ್ತಿದ್ದೆ. ಸೊ ಓಕೆ, ಇವಾಗ ಸೊ ಓಕೆ, ವೆಯ್ಟ್ ಗೇನು ಆಗಿದ್ದೀರಾ, ಜೊತೆಗೆ ಡ್ರೆಸ್ ಎಲ್ಲ ಇವಾಗ ಹಾಕೊಳ್ಳೋಕೆ ಇಷ್ಟ ಆಗ್ತಿದೆಯಾ? ಇಷ್ಟ ಆಗ್ತಿದೆ. ಜೊತೆಗೆ ಹೆಲ್ತ್ ಬೆನಿಫಿಟ್ ಏನೇನು ಸಿಕ್ಕಿದೆ? ಸ್ಕಿನ್ ಗ್ಲೋ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಎನರ್ಜೆಟಿಕ್ ಆಗಿದ್ದೀನಿ. ಈಗ ಮೊದಲಿಗಿಂತ ಊಟ ಚೆನ್ನಾಗಿ ಮಾಡ್ತೀರಾ ಇಲ್ಲ? ಇವಾಗ ಚೆನ್ನಾಗಿ ಮಾಡ್ತಿದ್ದೀನಿ. ಸೊ ನಾನ್ ವೆಜ್ ನಿಮ್ಗೆ ಇದಕ್ಕೆಲ್ಲ ವೆಯ್ಟ್ ಗೇನ್ ಆಗೋದಕ್ಕೆ ಸಪೋರ್ಟ್ ಏನಾಗಿತ್ತು ನಿಮಗೆ? ನನ್ನ ಭಾವ ಅದೇ, ನೀವೇ ಕೊಟ್ಟಿರೋ ಕೋಚಿಂಗ್ ಸಜೆಷನ್ ಚೆನ್ನಾಗಿದೆ. ಓಕೆ, ಸೊ ಫಸ್ಟ್ ಟೈಮು ನಿಮಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದಾಗ ನಂಬಿಕೆ ಇತ್ತ ಇರಲಿಲ್ವಾ, ಅಥವಾ ಏನೋ ಎಲ್ಲನೂ ಟ್ರೈ ಮಾಡಿದ್ದೀನಲ್ಲ ಇದು ಒಂದು ಟ್ರೈ ಮಾಡೋಣ ಅಂತ ಬಂದ? ಸೇಮ್, ಇದು ಒಂದು ಟ್ರೈ ಮಾಡುವ ಅಂತ ಬಂದಿರೋದು, ಬಟ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಓಕೆ, ಮುಂಚೆ ಏನಾದರೂ ಟ್ರೈ ಮಾಡಿದ್ರೆ ವೆಯ್ಟ್ ಗೇನ್ ಆಗೋದಕ್ಕೆ, ಅಥವಾ ತುಂಬ ಜನ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಜನ ಟ್ರೈ ಮಾಡ್ತಿರ್ತೀರಾ, ಸೊ ಅದೆಲ್ಲ ಇವರು ಏನೇನು ಮಾಡಿದ್ರು ಅಂತ ಕೇಳೋಣ. ಓಕೆ, ತುಂಬ ಟೈಪು ಮೆಡಿಸಿನ್ಸು, ಆಮೇಲೆ ಇದೇ ರೀತಿ ಜ್ಯೂಸ್ ಎಲ್ಲ ನಾನು ಮೇಂಟೈನ್ ಮಾಡಿದ್ದೀನಿ, ಬಟ್ ಯಾವುದು ಅಷ್ಟೊಂದು ರಿಸಲ್ಟ್ ಕೊಟ್ಟಿಲ್ಲ. ಚೆನ್ನಾಗಿ ಕೊಟ್ಟಿದೆ, ಸೇಮ್ ಪೌಡರ್ ಮೆಡಿಕಲ್ ರೆಫರ್ ಮಾಡಿರೋದು, ಬಟ್ ಈ ಚೆನ್ನಾಗಿದೆ ಕಂಪೇರ್ ಟು ಅದರ್ಸ್ಗೆ. ಅಲ್ಲ, ತುಂಬ ಜನ ಇವಾಗ ನಿಮಗೆ ರೇಗಿಸ್ತಾ ಇರ್ತಾರಲ್ಲ ಅಂಡರ್ ವೆಯ್ಟ್ ಅಲ್ಲಿ ಇರ್ತಿದ್ರೆ, ಸೊ ಏನೆಲ್ಲ ರೇಗಿಸ್ತಿದ್ದಾರೆ, ಅಥವಾ ನಿಮ್ಮ ಕಾಲೇಜ್ ಲೈಫಲ್ಲಿ ಇನ್ನೂ ಯಾರೂ ರೇಗಿಸಿಲ್ಲ? ಓಕೆ, ಸಣ್ಣ ಇರೋದಕ್ಕೆ ಏನೋ ಒಂಥರ ನಿಮಗೆ ಗಿಲ್ಟ್ ಆಗ್ತಾಯಿತ್ತು? ಹಾಗೇನಿಲ್ಲ, ಆದರೆ ಏನೋ ಒಂದು ಗೇಟ್ ಆಗಬೇಕು ಸ್ವಲ್ಪ, ನಾನು ನನ್ನ ಹೈಟಿಗೆ ನನ್ನ ವೆಯ್ಟಿಗೆ ಮ್ಯಾಚ್ ಮಾಡಬೇಕು ಅದಷ್ಟೇ. ಓಕೆ, ಮತ್ತು ಫ್ಯೂಚರಲ್ಲಿ ಅವ್ರ ಮದುವೆನೂ ಕೂಡ ಆಗೋದ್ರಿಂದ ಈಗ ಅವ್ರು ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ಒಳ್ಳೆ ಟೈಮು, ವೆಯ್ಟ್ ಗೇನ್ ಆಗಿದ್ದಾರೆ, ಇನ್ನೊಂದು 2-3 ಇಯರ್ಸ್ ಎಲ್ಲ ಅವ್ರದ್ದು ಮದುವೆ ಆಗುತ್ತೆ, ಅದಕ್ಕೋಸ್ಕರ ಇವಾಗ ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಪರ್ಪಸ್ ಇಟ್ಕೊಂಡಿರ್ತಾರೆ ವೆಯ್ಟ್ ಗೇನ್ ಆಗೋದಕ್ಕೆ. ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಆಗಿರ್ಬೋದು, ಏನೇ ಆಗಿರ್ಬೋದು, ಮೇನು ಕೋಚಿಂಗ್ ವೆರಿ ಇಂಪಾರ್ಟೆಂಟು. ಸೊ ನೀವೆಲ್ಲೇ ಇದ್ರೂ ಪರವಾಗಿಲ್ಲ, ಯಾಕೆ ನೀವೆಲ್ಲಿರೋದು? ಸಿರ್ಸಿ. ಸಿರ್ಸಿ, ಸೊ ಬೆಂಗಳೂರಿಂದ ಸಿರ್ಸಿ ಎಷ್ಟು ಕಿಲೋಮೀಟರ್ ಇದೆ? 376. ಮೋರ್ ದೆನ್ ಒಂದು 400 kilometers ಇರುತ್ತೆ ನೋಡಿ. 400 kilometers ಇದ್ರೂ ರಿಸಲ್ಟ್ ತರಿಸ್ಬೋದು, ಯಾಕಂದರೆ ಇದು ಒಂದು ಆನ್ಲೈನ್ ಮುಖಾಂತರನು ಕೋಚಿಂಗ್ ಕೊಡೋದ್ರಿಂದ ನಿಮ್ಗೆ ಎಲ್ಲೇ ಇದ್ರೂ ಕೋಚಿಂಗ್ ಸಿಗುತ್ತೆ. ಸೊ ಆನ್ಲೈನಲ್ಲಿ ಕೋಚಿಂಗ್ ಸಿಗುತ್ತೆ, ಮತ್ತು ಒರಿಜಿನಲ್ ಪ್ರಾಡಕ್ಟು ಕಂಪ್ನಿ ಕಡೆಯಿಂದನೇ ಬರುತ್ತೆ, ಕೋಚ್ ಮುಖಾಂತರ ತೊಗೊಳ್ಳೋದ್ರಿಂದ ನಿಮ್ಗೆ ಇಷ್ಟು ರಿಸಲ್ಟ್ಸ್ ಬರುತ್ತೆ. ಸೊ ಇವತ್ತು ಯಾಕೆ ಇವ್ರದ್ದು ರಿಸಲ್ಟ್ ಹೇಳಿಸ್ತೆ ಅಂದರೆ, ಇವರು ಇವತ್ತು ಊರಿಂದ ಬಂದಿದ್ದರು, ತುಂಬ ಜನ ಕೇಳ್ತಿದ್ರೆ ವೆಯ್ಟ್ ಗೇನ್ದು ಯಾರ್ದಾದ್ರೂ ಇದೆಯಾ ರಿಸಲ್ಟ್ ಅಂತ. ಸೊ ಸ್ವತಃ ನಂದೇ ಇದೆ ಓನ್ ರಿಸಲ್ಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇವರು ಬಂದಿದ್ರಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಮತ್ತು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಇನ್ನೊಂದು ಕ್ವಶನ್ ಕೇಳ್ತೀನಿ ಇವ್ರನ್ನ, ಕೋಚಿಂಗ್ ಇಲ್ಲ ಅಂದರೆ ಪ್ರಾಡಕ್ಟ್ಸ್ ವರ್ಕ್ ಆಗುತ್ತಾ? ಕೋಚಿಂಗ್ ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸಾಂಪಲ್ಲು, ತಂದೆ ತಾಯಿ ಬುಕ್ಸ್ ಎಲ್ಲ ತಂದು ಮಕ್ಕಳನ್ನ ಓದಿಸ್ಬೋದಲ್ವಾ, ಸ್ಕೂಲ್ ಯಾಕೆ ಕಳಿಸ್ಬೇಕು ಅಲ್ವಾ? ಸೊ ಯಾಕೆ ಸ್ಕೂಲಿಗೆ ಕಳಿಸ್ಬೇಕು? ನೀಡ್ ಕೋಚ್. ಹಾಂ, ಕರೆಕ್ಟ್. ಕೋಚ್ ಇದ್ದರೆ ಅಲ್ಲಿ ಗುರುಗಳು ಇರ್ತಾರೆ, ಗುರಿ ಇರುತ್ತೆ ಓದಬೇಕು ಅಂತ, ಅದಕ್ಕೆ ಗುರು ಇದ್ದರೆ ಫಸ್ಟ್ ರ್ಯಾಂಕು ಚೆನ್ನಾಗಿ ಓದ್ತಾರೆ, ಗುರಿ ಸಾಧಿಸ್ತಾರೆ. ಅದೇ ಥರನೇ ಇಲ್ಲೂ ಅಷ್ಟೇ, ವೆಯ್ಟ್ ಗೇನ್ ಆಗೋದಕ್ಕೂ ಒಂದು ಒಳ್ಳೆ ಕೋಚಿಂಗ್ ಇರಬೇಕು.
ಯಾಕಂದ್ರೆ ನೀವು ಒಂದು ಐಡಿಯಲ್ ವೆಯ್ಟಿಗೆ ಬಂದಮೇಲೆ ಹೇಗೆ ಮೇಂಟೆನೆನ್ಸ್ ಮಾಡೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಏನೇ ಇರ್ಬೋದು, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ವೆಯ್ಟ್ನ ಮೇಂಟೈನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಾಕಷ್ಟು ಜನ ಏನೇನೋ ಟ್ರೈ ಮಾಡಿರ್ತೀರ. ಸೊ ನಾನು ತುಂಬ ಟ್ರೈ ಮಾಡಿದೆ ಮುಂಚೆ, ನಾನು ಕೂಡ 16 kg ವೆಯ್ಟ್ ಗೇನ್ ಆಗಿದೆ ನೋಡಿ, ನನ್ನ ಫೋಟೋ ಮುಂಚೆ ಹೇಗಿತ್ತು ಅಂತ ನೋಡ್ತಿದ್ದೀರಲ್ವ. ಸೊ ಹಂಗಿದ್ದಾಗ ನನ್ನ ಫುಲ್ಲು ರಿಸಲ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ಕೂಡ 16 kg ವೆಯ್ಟ್ ಗೇನ್ ಆಗಿದ್ದೀನಿ. ಈಗ ನಾನು ಐಡಿಯಲ್ ವೆಯ್ಟಲ್ಲಿ ಇರೋದ್ರಿಂದ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ವೆಯ್ಟ್ ಗೇನ್ ಮಾಡೋದಕ್ಕೆ ಮತ್ತು ಹೆಲ್ತ್ನ ಇನ್ನೂ ಬೆಸ್ಟ್ ಮಾಡೋದಕ್ಕೆ ತುಂಬ ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಯೂಟ್ಯೂಬ್ ವೀಡಿಯೋಯಿಂದನೂ ಸಾಕಷ್ಟು ಜನ ಬಂದಿದ್ದೀರ, ತುಂಬ ಥ್ಯಾಂಕ್ಸ್. ಚೆನ್ನಾಗಿ ರಿಸಲ್ಟ್ಸ್ ಎಲ್ಲ ತೊಗೊಳ್ತಿದ್ರ, ಅದರಲ್ಲೂ ಇವತ್ತು ತುಂಬ ದೂರದಿಂದ ಇರೋರನ್ನ ಕರೆಸಿ ಇಂಟರ್ವ್ಯೂ ಮಾಡ್ತಿದ್ದೀನಿ. ನಿಮ್ಮಲ್ಲೂ ಸಾಕಷ್ಟು ಜನ ಇರ್ತೀರ. ಸೊ ಏನಿಲ್ಲ, ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಏನು ವೆಯ್ಟ್ ಗೇನ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು, ಅಥವಾ ನಿಮ್ಮನೇಲಿ ತುಂಬ ಜನ ಇರ್ತೀರ ಫ್ಯಾಮಿಲಿ ಫ್ರೆಂಡ್ಸು ರಿಲೇಷನ್ನಲ್ಲಿ, ಸೊ ಅವ್ರಿಗೇನಾದರೂ ಹೆಲ್ಪ್ ಮಾಡೋದಿದೆ, ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಮಾಡೋಣ, ಓಕೆನಾ? ಸೊ ಥ್ಯಾಂಕ್ ಯು ಮೇಡಮ್, ನಿಮಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಎಲ್ಲ ತೊಗೊಳ್ತಿದ್ದೀರಾ. ಸೊ ಇದರಿಂದ ನೀವು ಶುರು ಮಾಡೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ? ಮಮ್ಮಿ ಡ್ಯಾಡಿ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತೀನಿ. ಸೊ ಮಮ್ಮಿ ಡ್ಯಾಡಿ ಅಂದರೆ ನಮ್ಮ ಮಾವ ನಮ್ಮ ಅತ್ತೆ ಯೂಸ್ ಮಾಡ್ತಿದ್ದಾರೆ, ಜೊತೆಗೆ ನಮ್ಮ ವೈಫು ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಫೋಟೋ ಬಂದು ನೋಡ್ತಿದ್ದೀರಲ್ಲ, ಅವರು ಕೂಡ ವೆಯ್ಟ್ ಲಾಸ್ ಆಗಿದ್ದಾರೆ, 8 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಟೋಟಲಾಗಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅತ್ತೆ ಅವರು ನಮ್ಮ ಸಿಸ್ಟರು ತುಂಬ ಜನ ಚೆನ್ನಾಗಿ ಆಗ್ತಿದ್ದಾರೆ. ಖುಷಿ ಆಗುತ್ತಾ ಈಗ ಫುಲ್ ಫ್ಯಾಮಿಲಿ ಅರ್ಬಲ್ ಫ್ಯಾಮಿಲಿ. ಸೊ ಎಲ್ಲದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಸೊ ವೆಯ್ಟ್ ಗೇನ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಮತ್ತು ಇನ್ನು ನೆಕ್ಸ್ಟು ಲಾಸ್ಟ್ ಟೈಮು ಒಬ್ಬರು 63 ಇಯರ್ಸಲ್ಲೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ವಿಡಿಯೋ ನೋಡಿದರೆ, ಸೊ ನಿಮಗೆ ಎಷ್ಟು ಏಜು? 25. ಓ, 25 ಏಜಲ್ಲೇ ವೆಯ್ಟ್ ಗೇನ್ ಆಗಬೇಕು ಅಂತ ಇಷ್ಟಪಟ್ಟಿದ್ದೀರಾ, ಓಕೆ. ಥ್ಯಾಂಕ್ ಯು ಸೋ ಮಚ್.